ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಮಾರ್ಕ್ಸ್, ನಿಮ್ಮದು ಸಿ ಇ ಟಿ ಮಾರ್ಕ್ಸ್ ಇರುತ್ತಲ್ಲ ಆ ಮಾರ್ಕ್ಸ್ ಮೇಲೆ ನೀವು ಗೆಸ್ ಆಗಿ ನಿಮ್ಮ ಕಾಲೇಜ್ ಪ್ರೊಡಕ್ಷನ್ ಮಾಡ್ಬೋದು. ನಿಮಗೆ ಈ ಕಾಲೇಜ್ ಅದ್ರ ಮೇಲೆ ನೀವು ರ್ಯಾಂಕಿಂಗ್ ನಿಮ್ಮ ರ್ಯಾಂಕಿಂಗ್ ನ ಗಿಫ್ಟ್ ಮತ್ತೆ ಚೆಕ್ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮದು ಒಂದು ಲಿಸ್ಟ್ ಹಾಕಿದ್ದೀನಿ. ಲಿಸ್ಟ್ ನಿಮ್ಮದು ಇಷ್ಟು ಇಷ್ಟು ಮಾರ್ಕ್ಸ್ ಬಂದರೆ ನೀವು ಇಷ್ಟು ರ್ಯಾಂಕಿಂಗ್ ಅಂತ ಹೇಳಿ ಪ್ರೊಡಕ್ಷನ್ ಇದೆ. ಅದು ಆಲ್ಮೋಸ್ಟ್ ಕ್ಯೂರೇಟ್ ಆಗುತ್ತೆ, ಒಂದು ಹಿಂದೆ ಮುಂದೆ ಆಗ್ಬೋದು. ಒಂದು ಸಿ ಇ ಟಿ ರ್ಯಾಂಕಿಂಗ್ ಬಂದಿರ್ತಲ್ಲ, ಆ ರ್ಯಾಂಕಿಂಗ್ ಅದರಲ್ಲಿ ನಿಮಗೆ ಯಾವ ಕಲರ್ ಸಿಗ್ಬೋದು ಅಂದ್ರೆ ನಿಮ್ದು ಸಿ ಇ ಟಿ ಕಟ್ ಆಫ್ ಮೇಲೆ, ನಿಮ್ದು ಕ್ಯಾಟಗರಿ ಮತ್ತೆ ನಿಮ್ದು ರಿಸರ್ವೇಷನ್ ಮೇಲೆ ನಿಮ್ದು ಯಾವ ಕಲರ್ ಶೇಡ್ ಸಿಗ್ಬೋದು ಅಂತ ಹೇಳಿ ಈಸಿ ಸ್ಟೆಪ್ ಅಲ್ಲಿ ಕೊಡ್ತೀನಿ. ಸಿಂಪಲ್ ಏನಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಆಗಿರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಟ್ಯಾಬ್ ಮಾಡುತ್ತೆ. ಈ ಟ್ಯಾಬ್ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಬಿಟ್ಟು ನೀವು ಪ್ರೆಡಿಕ್ಷನ್ ಮಾಡ್ಬೋದು. ಇದು ಯಾವ ತರ ಅಂದ್ರೆ ನಿಮ್ದು ಅಕೌಂಟ್ ಟು ಕಟ್ ಆಫ್, ಕಟ್ ಆಫ್ ಮತ್ತೆ ನಿಮ್ ಕ್ಯಾಟಗರಿ ಮತ್ತೆ ನಿಮ್ ರಿಸರ್ವೇಷನ್ ಏನೇನಿದೆ ಅದ್ರ ಪ್ರಕಾರ ನಿಮಗೆ ಸೀಟ್ ಸಿಗ್ಬೋದು ಅಂತ ಹೇಳಿ. ಅಕ್ಯೂರೇಟಿ ಆಲ್ಮೋಸ್ಟ್ 70 to 80% ಆಲ್ಮೋಸ್ಟ್ ಅಕ್ಯೂರೇಟ್ ಆಗಿರುತ್ತೆ. ಈ ಬಾರಿ ಏನಕ್ಕಾಗಲ್ಲ ಏನಾಗುತ್ತೆ ಅಂತ ನಿಮ್ಮ ರ್ಯಾಂಕಿಂಗ್ ಪಕ್ಕ ನೀವು ಎಂಟ್ರಿ ಮಾಡಿರ್ತಾರೆ, ನಿಮ್ದು ಕೆ ಸೆಟ್ ರ್ಯಾಂಕಿಂಗ್ ಅದು ಪಕ್ಕ ಇದ್ರೆ ನಿಮಗೆ ಪಕ್ಕ ಅವ್ರು ಹೇಳಿರೋ ತರ ಬರೋದು. ನಂತರ ಅಂದ್ಬಿಟ್ಟು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಎಂಟರ್ ಯುವರ್ ಕೆ ಸಿ ಟಿ ಬಿಟೆಕ್ ಎಕ್ಸಾಮ್ ಟೆಸ್ಟ್ ಬರುತ್ತೆ. ಮತ್ತೆ ನಿಮ್ದು ಕೆ ಸಿ ಟಿ ರ್ಯಾಂಕ್ ಅಂತ ಕೇಳ್ತಾರೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, 25,000 ಅಂತ ಕೊಡ್ತೀನಿ. ನೀವು ನಿಮ್ದು ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅಷ್ಟು ಕೊಡ್ಬೋದು. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ನಂತರ ಬಂದ್ಬಿಟ್ಟು ಸೆಲೆಕ್ಟ್ ಸಿ ಇ ಟಿ ಕೌನ್ಸಿಲಿಂಗ್, ನಿಮ್ದು ಸಿ ಇ ಟಿ ಕೌನ್ಸಿಲಿಂಗ್ ಯಾವ ಥರ ಬರುತ್ತೆ ಅಂದರೆ ನಾನು ಡಿಸೇಬಿಲಿಟಿ ಕೊಟ್ಟ ಜನರಲ್ ಸ್ಪೆಷಲೈಸೇಷನ್ ಬರುತ್ತೆ. ನಿಮ್ದು ಜನರಲ್ ಆಗಿ ಜನರಲ್ ಮಾಡಿ ನಿಮ್ಮ ಆರ್ಮಿ ನೇವಿ ಏನಾದ್ರೆ ಸ್ಪೆಷಲ್ ರಿಸರ್ವೇಷನ್ ಕೊಡಿ. ನಿಮಗೆ ಅಂಗವಿಕಲರನ್ನಾಗಿ ಡಿಸೇಬಿಲಿಟಿ ಕೊಟ್ಟಕೊಂಡು ನಿಮ್ಮ ನಾರ್ಮಲ್ ಆಗಿ ನಿಮಗೆ ಜನರಲ್ ಜನರಲ್ ಪಟ್ಟ ಕೊಟ್ಟ ತಕ್ಷಣ ಈ ಥರ ರೌಂಡ್ ಆಗುತ್ತೆ, ಆ ಥರ ಬರುತ್ತೆ. ನಂತರ ಬಂದ್ಬಿಟ್ಟು ನಿಮ್ದು ಕ್ಯಾಶ್ ಗ್ರೂಪ್ ಕೇಳುತ್ತೆ, ನೀವು ಯಾವ ಕ್ಯಾಟಗರಿ ಯಾವ್ದಿದೆ ಅದನ್ನ ಕೊಡ್ಬೋದು. ಜನರಲ್ ಮೆರಿಟ್ ಅಂದ್ರೆ ಜನರಲ್ ಮೆರಿಟ್ ಕೊಡಿ. ನಂತರ ಬಂದ್ಬಿಟ್ಟು ಓ ಬಿ ಸಿ ಓ ಬಿ ಸಿ ಕೊಡಿ, ಎಸ್ ಸಿ ಎಸ್ ಟಿ ಅವ್ರು ಕೊಡಿ. ನಾನು ಎಕ್ಸಾಂಪಲ್ ಓ ಬಿ ಸಿ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರುತ್ತೆ, ನೀವು ಹೋಗಿ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಅಂತ ಬಂದ್ಬಿಟ್ಟು ಸಬ್ ಕ್ಯಾಶ್ ಬರುತ್ತೆ, ಅದ್ರಲ್ಲಿ ನೀವು ಯಾವುದು ಕ್ಯಾಟಗರಿ 1 2 ಏನ 2 ಬಿನ 3 ಏನ 3 ಬಿನ ಅಂತ ನಾನು 3 ಬಿ ನಿಮಗೆ ಸೆಲೆಕ್ಟ್ ಮಾಡಿದ್ರೆ ನಾವು 3 ಬಿನ ಸೆಲೆಕ್ಟ್ ಮಾಡಿದ್ರೆ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಅಂತ ಬಂದ್ಬಿಟ್ಟು ನೀವು ಹೈದರಾಬಾದ್ ಕರ್ನಾಟಕಕ್ಕೆ ಸೇರ್ತೀರಾ, ನೀವು ಹೈದರಾಬಾದ್ ಕರ್ನಾಟಕ ಸೇರ್ತಾರೆ ನೀವು ಕೊಡಿ. ಯಾರ್ಯಾರು ಐಕಾ ಡಿಸ್ಟ್ರಿಕ್ಟ್ ಸೇರಲ್ಲ ಅವರು ನೋ ಅಂತ ಕೊಡಿ. ನಾನು ಸೇರಲ್ಲ ಅದಕ್ಕೆ ನೋ ಅಂತ ಕೊಡ್ತೀನಿ. ನೋ ಕೊಡ್ತೀನಿ, ನಾನು ನೋ ಅಂತ ಕೊಡ್ತೀನಿ. ನೀವು ಐಕಾ ಡಿಸ್ಟ್ರಿಕ್ಟ್ ನೀವು ಏನು ಬಂದ್ಬಿಟ್ಟು ನಿಮ್ದು 1 to 1 to 10 ನೀವು ಕನ್ನಡ ಮೀಡಿಯಂ ಹೋಗಿರ್ತಾರ ರೂರಲ್ ಹೋಗಿರ್ತಾರ ಅಂತ ಕೇಳ್ತಿದ್ರೆ ನೀವು ಕನ್ನಡ ಮೀಡಿಯಂ ಕನ್ನಡ ಕೊಡಿ, ರೂರಲ್ ರೂರಲ್ ಕೊಡಿ. ಯಾವ ಎರಡು ಇಲ್ಲ ಅಂದ್ರೆ ನಾಟ್ ಅಪ್ಲಿಕಬಲ್ ಅಂತಿದೆ ಅದನ್ನು ಕೊಡಿ. ನಾನು ರೂರಲ್ ಕೊಟ್ಟ ಇರ್ತೀನಿ ಇಲ್ಲಿ ಅಂತ ಅದಕ್ಕೆ ಪ್ರೊಡಕ್ಷನ್ ಮಾಡಕ್ಕೆ ಕ್ಲಿಕ್ ಮಾಡಿದ್ರೆ ಅಂತ ಬಂದ್ಬಿಟ್ಟು ಎಲ್ಲ ಕೊಟ್ಟ ಆದ್ಮೇಲೆ ನಿಮ್ದು ಕ್ರೆಡಿಟ್ ಮೈ ಕಾಲೇಜ್ ಅಂತ ಅದನ್ನ ಕ್ಲಿಕ್ ಮಾಡಿ. ನೀವು ಕ್ರೆಡಿಟ್ ಮೈ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಓಪನ್ ಆಗುತ್ತೆ. ಓಪನ್ ಆಗಿ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಂತ ಕೊಡಿ. ಅಂತ ಅಂದ್ಬಿಟ್ಟು ನಿಮಗೆ ಸಮ್ಮರಿ ಸಿಗುತ್ತೆ, ನಿಮಗೆ ಪಿ ಡಿ ಎಫ್ ಕೂಡ ಸಿಗುತ್ತೆ. ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂದ್ರೆ 119 ಕಾಲೇಜ್ ನಿಮಗೆ ತೋರಿಸುತ್ತೆ. ಅಂದ್ಬಿಟ್ಟು ಬಿ ಎಂ ಎಸ್ ಕಾಲೇಜ್ ತೋರಿಸುತ್ತೆ. ನನ್ನ ರ್ಯಾಂಕಿಂಗ್ ಬರ್ತಾರೆ, ನಾನು 25K ರ್ಯಾಂಕಿಂಗ್ ಆಗಿದ್ರೆ ಆ ರ್ಯಾಂಕಿಂಗ್ ಪ್ರಕಾರ ಒಳ್ಳೆ ಚಾನ್ಸ್, ಒಳ್ಳೆ ಚಾನ್ಸ್ ಸಿಗೋ ಚಾನ್ಸಸ್ ಇದೆ. ಬಿ ಕಂಪ್ಯೂಟರ್ ಸೈನ್ಸ್ ಸಿಗೋ ಚಾನ್ಸ್ ಜಾಸ್ತಿ ಇದೆ. ಯಾವ ಕಾಲೇಜ್ ಅಂದ್ರೆ ಬಿ ಎಂ ಎಸ್ ಕಾಲೇಜು, ಯಾಕಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಬಿಟ್ಟು 33 ಇಂದ 32 ನಾನು ಹಾಕಿರೋ ರ್ಯಾಂಕಿಂಗ್ ಬಂದ್ಬಿಟ್ಟು 25,000 ಚಾನ್ಸ್ ಸಿಗೋ ಚಾನ್ಸ್ ಇದೆ. ಅಂದ್ಬಿಟ್ಟು ಬಿ ಸಿವಿಲ್ ಇಂಜಿನಿಯರಿಂಗು ಆ ಕಾಲೇಜಲ್ಲಿ ಟಫ್ ಚಾನ್ಸ್ ಇದೆ, ಅದು ಯಾಕಂದ್ರೆ ಲಾಸ್ಟ್ ಕಟ್ ಆಫ್ ಕೂಡ 20,000 ಆಗಿತ್ತು. ಅಂದ್ಬಿಟ್ಟು ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಚಾನ್ಸ್ ಕಡಿಮೆ ಇದೆ, ಆ ಥರ ಬಿ ಎಲೆಕ್ಟ್ರಾನಿಕ್ ಚಾನ್ಸ್ ಕಡಿಮೆ, ಟಫ್ ಚಾನ್ಸ್ ಅದಿದೆ, ನಿಮಗೆಲ್ಲ ಸಿಗೋ ಚಾನ್ಸ್ ಭಾರಿ ಕಡಿಮೆ ಇದೆ. ಅಂದ್ಬಿಟ್ಟು ಎಲ್ಲ ಕಾಲೇಜ್ ಪಿ ಎಸ್ ಯೂನಿವರ್ಸಿಟಿ ನಿಮಗೆ ಸಿಗ್ಬೋದು. ನಿಮಗೆ ಬಿ ಮೆಕ್ಯಾನಿಕಲ್ಸ್ ಚಾನ್ಸ್ ಜಾಸ್ತಿ ಇದೆ, ಯಾಕಂದ್ರೆ ಕಟ್ ಆಫ್ ಕೂಡ 40,000 ಇದೆ. ಬೇರೆವೆಲ್ಲ ಟಫ್ ಚಾನ್ಸ್ ಇದೆ. ಬೇರೆವೆಲ್ಲ ಟಫ್ ಚಾನ್ಸ್ ನಿಮಗೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಚಾನ್ಸಸ್ ಇದೆ, ಮೂರು ಚಾನ್ಸಸ್ ಇದೆ. ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಂತ ಅಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಅದು ಕೂಡ ಸಿವಿಲ್ ಇಂಜಿನಿಯರಿಂಗ್ ಕೂಡ ಚಾನ್ಸ್ ಜಾಸ್ತಿ ಇದೆ. ನಂತರ ಅಂದ್ಬಿಟ್ಟು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಅಂದ್ಬಿಟ್ಟು ಎನ್ ಎಂ ಇನ್ಸ್ಟಿಟ್ಯೂಷನ್ ಕಾರ್ಕಳ, ಆರ್ ಎನ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು, ಅಂದ್ಬಿಟ್ಟು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಇದು ಕೂಡ ಸಿವಿಲ್ ಇಂಜಿನಿಯರಿಂಗ್ ಚಾನ್ಸಸ್ ಇದೆ. ನೀವು ಸಿಂಪಲ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ನಿಮ್ದು ಏನೇನು ಡೀಟೇಲ್ಸ್ ಇದೆ, ನಿಮ್ದು ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅದನ್ನು ಟೆಕ್ ಮಾಡಿ ನೀಟಾಗಿ ಗೊತ್ತಾಗುತ್ತೆ. ನಂತರ ಅಂದ್ಬಿಟ್ಟು ನೀವು ಕಟ್ ಆಫ್ ನೋಡ್ಬೋದು, ನೀವು ಮತ್ತೆ ಬ್ರೋಚರ್ ಡೌನ್ ಮಾಡ್ಬೋದು, ನೀವು ಕಂಪ್ಯಾರಿಸನ್ ಮಾಡ್ಬೋದು, ನೀವು ಎಷ್ಟು ಫೀಸ್ ಇದೆ, ಎಷ್ಟು ಟ್ಯೂಷನ್ ಫೀಸ್ ಆಗುತ್ತೆ, ಎಷ್ಟು ನಾವು ಚೆಕ್ ಮಾಡ್ಬೋದು. ನಿಮ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಪಕ್ಕ ಬರ್ತಿದ್ದು ನೋಡಿ, 90% ಇದೆ ಆಗೋದು. ನಿಮ್ದು ರ್ಯಾಂಕಿಂಗ್ ಪಕ್ಕ ಇದೆ, 90% ಇದ್ರ ಪಕ್ಕ ಬರೋದು. ಕೇಳಿ ಒಬ್ಬಳಿ ಸಿಗುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚಾನ್ಸಸ್ ಇದೆ. ಅಂತ ಅಂದ್ಬಿಟ್ಟು ಬೇರೆ ಬೇರೆ ಇದೆ, ನಿಮಗೆ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಯಾವಾಗ ಸಿಗ್ಬೋದು ಅಂತ. ಇದು ಇವತ್ತಿನ ವಿಷಯ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ತರ ಕೆ ಸಿ ಟಿ ವಿಡಿಯೋ ನಮ್ಮ ಸೋಶಿಯಲ್ ಸಪೋರ್ಟ್ ಮಾಡಿ. ಸಿಂಪಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಯಾವ ಫೈಲ್ ಸಿಗ್ಬೋದು ಅಂತ ಚಾನ್ಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.